ಈ ಬಾರಿ ನಾವು 1-2-3 ಗೆಲ್ತೀವಿ ಯಾವ ಪಕ್ಷದ ಜೊತೆಯೂ ಮೈತ್ರಿ ಇಲ್ಲವೇ ಇಲ್ಲ ಅಂತ ಹೇಳಿದವರು ಇನ್ನು ಫಲಿತಾಂಶ ಬರೋ ಮುಂಚೆನೇ ಮೈತ್ರಿ ಆಗಿದೆ ನಮ್ಮದು ನಿರ್ಧಾರ ಆಗಿದೆ ಅಂತ ಹೇಳ್ತಿದ್ದಾರೆ ಜೆಡಿಎಸ್ ನ ರಾಷ್ಟ್ರೀಯ ವಕ್ತಾರ ತನ್ವೀರ್ ಅಹಮದ್ ಚುನಾವಣಾ ಸಂದರ್ಭದಲ್ಲಿ ನಾವು ಇವರ ಹೆಸರನ್ನ ಕೇಳಿರಲಿಲ್ಲ ಹೌದು ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಆಗುವಂತ ಸಂದರ್ಭದಲ್ಲಿ ತನ್ವೀರ್ ಅಹಮದ್ ಅವರು ಮಾತಾಡಿರೋದು ಅವರ ಮಾತಿಗೆ ಅವರ ಹೇಳಿಕೆಗೆ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹಲವು ಕಾರಣಗಳಿಗೆ ಇರಲಿ ಜೆಡಿಎಸ್ ಈಗಾಗಲೇ ತೀರ್ಮಾನ ಮಾಡಿದೆ ಏನು ತೀರ್ಮಾನ ಮಾಡುತ್ತೆ ನಾಳೆ ಫಲಿತಾಂಶ ಬಂದ್ರೆ ನಿಮ್ಮ ಅನಿವಾರ್ಯತೆ ಬಿಜೆಪಿಗೆ ಅಥವಾ ಕಾಂಗ್ರೆಸ್ಗೆ ಸರಳ ಬಹುಮತ ಬಂದ್ರೆ ನಿಮ್ಮ ತೀರ್ಮಾನ ಜೆಡಿಎಸ್ ಒಂದು ಪಕ್ಷ ಆಗಿ ವಿಧಾನಸಭೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಯಾವಾಗ ನಿಮ್ಮ ತೀರ್ಮಾನಕ್ಕೆ ಬೆಲೆ ಬರುತ್ತೆ ಅಂದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿಗೆ ನಿಗದಿಪಡಿಸಿದಂತ ಸಂಖ್ಯಾಬಲ ಬರದೇ ಹೋದಾಗ ಆಗ ನಿಮ್ಮ ತೀರ್ಮಾನಕ್ಕೆ ಬೆಲೆ ಬರುತ್ತೆ ಅಂತ सो आ हिन्नेलेयल्लि जेडीएस संभाव्य चिंतने एनु सिद्धते एनु अन्नोदन्न नावु नोडोण चुनावणा फलितांशक्के मुन्न दलपतिगळु अलर्ट आगिद्दारे विदेशदल्लि कुळितु प्लान अन्नु माड्ता इद्दारंते 30क्कू हेच्चु क्षेत्रगळन्नु गेल्लुव विश्वासदल्लि जेडीएस नायकरु होंदिद्दारे 30क्कू हेच्चु स्थानगळन्नु अवरु गेद्दरे बहुतेक कर्नाटकदल्लि निम्म अनिवार्यते अनिवार्य आगुत्ते हौदु ನೀವೇನಾದರೂ 20 ರೊಳಗೆ ಬಂದ್ರೆ ಮಾತ್ರ ನಿಮ್ಮ ಲೆಕ್ಕ ಇಲ್ಲ ಅಂತ ನೀವು ಅಂದುಕೊಂಡಾಗ 30 ಬಂದ್ರೆ ನಿಮ್ಮ ಅನಿವಾರ್ಯತೆ ಬಂದೇ ಬರುತ್ತೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಜೆಡಿಎಸ್ ಅನಿವಾರ್ಯ ಎನ್ನುವಂತ ವಾತಾವರಣ ಇದೆ ರಿಸಲ್ಟ್ ದಿನದ ಅಂತ್ಯಕ್ಕೆ ಎಲ್ಲಾ ಶಾಸಕರು ಬೆಂಗಳೂರಿಗೆ ಬನ್ನಿ ಅಂತ ಬಂದೇ ಬರ್ತಾರೆ ನೀವು ಬೇಡ ಅಂದ್ರೂ ಬರ್ತಾರೆ ಅವರು ಗೆಲ್ಲುವ ನಾಯಕರಿಗೆ ಈಗಾಗಲೇ ಕುಮಾರಸ್ವಾಮಿ ಬುಲಾವನ್ನ ಕೊಟ್ಟಿದ್ದಾರಂತೆ ಅವರು ಮತಯಣಿಕೆಯನ್ನ ಬಿಟ್ಟು ಕೆಲವರು ಬರಬಹುದು ಬಹುಶಃ ಶಾಸಕರಿಗೆ ಹಿಡಿದಿಟ್ಟುಕೊಳ್ಳಲಕ್ಕೆ ಜೆಡಿಎಸ್ ನಾಯಕರು ಸಿದ್ಧತೆಯನ್ನು ನಡೆಸಿದ್ದಾರೆ ನೋಡಿ ಪಕ್ಷಗಳ ಸ್ಥಿತಿ ಹೇಗೆ ಬಂದಿದೆ ಅಂತ ಕಳೆದ ಚುನಾವಣಾ ಅನುಭವದಿಂದ ಜೆಡಿಎಸ್ ಜಾಣ ನಡೆಯನ್ನ ಇಡ್ತಾ ಇದೆ ಕಳೆದ ಚುನಾವಣೆ ನಂತರ ಅನುಭವ ಅಂದ್ರೆ ಏನು ಕಾಂಗ್ರೆಸ್ ಜೊತೆ ಬಿಜೆಪಿ ಆಫರ್ ಇದ್ದರೂ ಕೂಡ ಕೊನೆಗೆ ಆಯ್ಕೆ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಸಖ್ಯವನ್ನ ಆ ಕಾಂಗ್ರೆಸ್ ಸಖ್ಯವನ್ನ ಮಾಡಿ ಹೇಗೆ ವಿಲ 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 ಒದ್ದಾಡ್ತು ಜೆಡಿಎಸ್ ಅನ್ನೋದು ಕುಮಾರಸ್ವಾಮಿ ಅವರ ಮಾತಿನಲ್ಲಿ ನಾವು ಮತ್ತೊಮ್ಮೆ ಕೇಳಿಸಿಕೊಳ್ಳುವಂತ ಪ್ರಮೇಯ ಬರಬಾರದು ಅಂತ ಇನ್ನು ಎಚ್ಡಿಕೆ ಜೊತೆಗೆ ಕೈ ಕಮಲ ಎರಡು ಪಕ್ಷಗಳು ಚರ್ಚೆ ಮಾಡಿದವಂತೆ ಏನು ಚರ್ಚೆ ಕುಮಾರಸ್ವಾಮಿ ಸಂಪರ್ಕಿಸಿದ ದೆಹಲಿ ನಾಯಕರು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಇರಬಹುದು ಕುಮಾರಸ್ವಾಮಿಗೆ ಕರೆ ಮಾಡಿದಂತ ದೆಹಲಿ ಮಟ್ಟದ ನಾಯಕರು ಮುಂದಿನ ಯೋಜನೆ ಬಗ್ಗೆ ಚರ್ಚೆ ಮಾಡಿದರಂತೆ ಅತಂತ್ರ ವಿಧಾನಸಭೆ ಹಿನ್ನೆಲೆಯಲ್ಲಿ ಜೆಡಿಎಸ್ ನ ಬೆಂಬಲ ಪಡೆಯುವುದಕ್ಕೆ ಕಸರತ್ತನ್ನ ಮಾಡುತ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ನಾಯಕರಿಂದ ಕುಮಾರಸ್ವಾಮಿಗೆ ಕರೆ ಹೋಗಿದೆ ಯಾವುದೇ ನಿರ್ಧಾರವನ್ನ ಎಚ್ಡಿಕೆ ತಿಳಿಸಿಲ್ಲ ಯಾಕೆಂದ್ರೆ ಜೆಡಿಎಸ್ ನಿರ್ದಿಷ್ಟವಾಗಿ ಎಷ್ಟು ಸ್ಥಾನ ಗೆಲ್ಲುತ್ತೆ ಮತ್ತು ಅನಿವಾರ್ಯತೆ ಬರುತ್ತಾ ಯಾವ ರೀತಿಯಾದಂತ ಸಾಮಪಟ್ಟುಗಳನ್ನೆಲ್ಲ ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಂದೆ ಇಡಬಹುದು ಅದೆಲ್ಲವೂ ನಾಳೆ ಫಲಿತಾಂಶದ ನಂತರವೇ ಹೇಳೋದು ಈಗಲೇ ಅಡ್ವಾನ್ಸ್ ಆಗಿ ಕೆಲವೊಮ್ಮೆ ಹೇಳಿದ್ದು ಹೆಚ್ಚಾಗಬಹುದು ಹೌದು ಇನ್ನು ಕೆಲವೊಮ್ಮೆ ಕೇಳಿದ್ದು ಕಮ್ಮಿ ಆಗಬಹುದು ಹೌದು ಸೋ ಹಾಗಾಗಿ ಎರಡೂ ದೃಷ್ಟಿಯಲ್ಲಿ ನಷ್ಟ ಆಗಬಾರದು ಅಂತ ಆಯ್ತು ಕಾದು ನೋಡೋಣ ಅಂತ ಇಷ್ಟು ದಿವಸೇ ಕಾದಿದ್ದೀವಿ ಇನ್ನೇನು 10 ತಾಸು ಕಾಯೋಣ ಅಂತ ಜೆಡಿಎಸ್ ನ ನಾಯಕರು ಕಾಯ್ತಾ ಇದ್ದಾರೆ ವಿಸ್ತಾರ ನ್ಯೂಸ್ ನಿಖರ ಜನಪರ